ಐಪಿಎಲ್ ಕ್ರಿಕೆಟ್ ಜಗತ್ತಿನ ದೊಡ್ಡ ಹಬ್ಬ ಅಂದರೆ ತಪ್ಪಿಲ್ಲ. ವಿಶ್ವದ ಕ್ರಿಕೆಟ್ ಲೀಗ್ಗಳಲ್ಲಿ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದರೆ ಅದು ಐಪಿಎಲ್. ಐಪಿಎಲ್ ಆಡೋದಕ್ಕೆ ವಿಶ್ವದ ಕ್ರಿಕೆಟರ್ಗಳು ಹೇಗೆ ಕಾಯ್ತಿರ್ತಾರೋ ಅದೇ ರೀತಿ ಕ್ರಿಕೆಟ್ ಅಭಿಮಾನಿಗಳು ಸಹ ಮೈದಾನದಲ್ಲಿ ಕುಳಿತು ಲೈವ್ ಕ್ರಿಕೆಟ್ ನೋಡೋದಕ್ಕೆ ಕಾತುರದಿಂದ ಕಾಯ್ತಿರ್ತಾರೆ. ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಂತೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ ಅನ್ನು ಆರ್ ಸಿ ಬಿ ಅಂತ ಕೂಗುತ್ತಾ ತಂಡಕ್ಕೆ ಇಡೀ ಸ್ಟೇಡಿಯಂ ಪೂರ್ತಿ ಅಭಿಮಾನಿಗಳು ಸಪೋರ್ಟ್ ಮಾಡುತ್ತಿದ್ದರೆ ಅದನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಅಂತಹ ಹಬ್ಬವನ್ನು ಕ್ರಿಕೆಟ್ ಪ್ರಿಯರು ಮಿಸ್ ಮಾಡಿಕೊಂಡು ಬರೋಬ್ಬರಿ 3 ವರ್ಷಗಳೇ ಕಳೆದು ಹೋಗಿದೆ. ಹೌದು, ಸ್ಟೇಡಿಯಂನಲ್ಲಿ ಅದು ಕೂಡ ತಮ್ಮ ನೆಚ್ಚಿನ ತಂಡವನ್ನು ತಮ್ಮ ತೆವರಿನಲ್ಲಿಯೇ ಹುರಿದುಂಬಿಸಿ ಆಟವನ್ನು ನೋಡುವ ಅವಕಾಶವನ್ನು ಭಾರತೀಯರು ಕಳೆದುಕೊಂಡು 3 ವರ್ಷಗಳಾಗಿದೆ. ಕಳೆದ 2020-2022 ಐಪಿಎಲ್ ಟೂರ್ನಿಗೆ ಕೋವಿಡ್ ಅಡ್ಡಿಪಡಿಸಿತ್ತು. ಹೀಗಾಗಿ UAE ಮತ್ತು ಮುಂಬೈ ಅಹಮದಾಬಾದ್ಗಳಲ್ಲಿ ಮಾತ್ರ ಕಳೆದ 3 ಆವೃತ್ತಿಯ ಐಪಿಎಲ್ ಟೂರ್ನಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಇದೀಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಸೇರಿದಂತೆ ಕ್ರಿಕೆಟ್ ಪ್ರಿಯರಿಗೆ ಬಿ ಸಿ ಸಿ ಐ ಅಧ್ಯಕ್ಷ ಸೌರವ್ ಗಂಗೂಲಿ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ಮುಂದಿನ ಆವೃತ್ತಿ ಅಂದರೆ 2023ರಲ್ಲಿ ನಡೆಯೋ ಐಪಿಎಲ್ ಟೂರ್ನಿ ಭಾರತದಲ್ಲಿಯೇ ನಡೆಯಲಿದ್ದು ಅದೂ ಕೂಡ ಹಳೆಯ ಸಂಪ್ರದಾಯದಂತೆ ತವರು ನೆಲದಲ್ಲಿ ಮತ್ತು ಎದುರಾಳಿ ತಂಡದ ಗ್ರೌಂಡ್ನಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಲು ಬಿ ಸಿ ಸಿ ಐ ನಿರ್ಧರಿಸಿದೆ ಅನ್ನೋ ಮಾತನ್ನು ಬಿ ಸಿ ಸಿ ಐ ಅಧ್ಯಕ್ಷ ಹೇಳಿದ್ದಾರೆ. ಒಟ್ಟು 10 ತಂಡಗಳು ಸಹ ತಮ್ಮ ತವರು ಮೈದಾನ ಮತ್ತು ಎದುರಾಳಿ ತಂಡದ ತವರು ಮೈದಾನದಲ್ಲಿ ಕಾದಾಟ ನಡೆಸಲಿದೆ. ಸದ್ಯ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಸುದ್ದಿ ಸಿಹಿ ತಿನಿಸಿದಷ್ಟೇ ಸಂತಸವನ್ನು ತರಿಸಿದ್ದು 3 ವರ್ಷಗಳ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅನ್ನೋ ಕೂಗು ಕೇಳಲಿದ್ದು ಸದ್ಯ ಆರ್ ಸಿ ಬಿ ಅಭಿಮಾನಿಗಳು ಐಪಿಎಲ್ 2023ರ ವೇಳೆಗೆ ಭಾರತದಲ್ಲಿ ಕೋವಿಡ್ ರೀತಿಯೇ ಯಾವುದೇ ಸಮಸ್ಯೆಗಳು ಎದುರಾಗದೇ ಇರಲಿ, ಐಪಿಎಲ್ ನೋಡುವ ಭಾಗ್ಯ ನಮ್ಮದಾಗಲಿ ಅನ್ನೋ ಮಾತನ್ನು ಹೇಳಿಕೊಳ್ಳುತ್ತಿದ್ದಾರೆ. ಬಿ ಸಿ ಸಿ ಐ ಐಪಿಎಲ್ 2023ಕ್ಕೆ ತವರು ಮೈದಾನದಲ್ಲಿ ಐಪಿಎಲ್ ಆಡಿಸುವ ಬಗ್ಗೆ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ನಿಮಗೆ ಸಂತಸ ತರಿಸಿದ್ಯಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡದೆ ನೀವು ಎಷ್ಟು ಮಿಸ್ ಮಾಡಿಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.